हेलो एवरीबॉडी एंड वेलकम टू गोहाश गुलबर्गा। गुलबर्गा सिटी पुलिस को मिली बड़ी कामयाबी, जहां पर उन्होंने पांच चोरों को अरेस्ट किया। जाने पांच चोर जो कि लॉरी को लूटे हैं, फर्टिलाइजर और वुडन मटेरियल लोडेड ये ट्रक था जो नाकनहल्ली से शाहबाद जा रहा था। 30 मई की रोज की बात हम आपको बता रहे हैं, जहां पर ये गैंग ने इस गाड़ी को लूटा था और पांच लोगों की गिरफ्तारी हुई। गुलबर्गा यूनिवर्सिटी और चौक पुलिस की टीम ने इन पांच लोगों को पकड़ा। आइए देखते हैं इस मौके पर डॉक्टर वाई एस रवि कुमार, कमिश्नर ऑफ पुलिस का इस सारे मामले में क्या कहना है। This video is sponsored by Mahalakshmi Jewelers, United Hospital, KBN University, Shine Group of Institution, Fine Art Designer, Chulbu Lighting and Furniture, SR Continental Hotel. मई 30 को हमारे नांगनली रोड में एक वारदात हुआ था, जिसमें एक लारी जो 80 बॉक्स फर्टिलाइजर्स और दूसरे फर्नीचर आइटम्स लेके जा रहे थे, उसको पांच लोग अटैक करके एक रॉबरी का केस दर्ज हुआ था। और इस केस को अभी हमारे स्पेशल टीम यूनिवर्सिटी पुलिस स्टेशन के पुलिस वालों ने आरोपितों को गिरफ्तार करके हिरासत में लिया है और उनसे सारा जो माल था वो बरामद किया है। वो माल कलबुर्गी सिटी से शाहबाद जा रहा था। इस सिलसिले में मोहम्मद अनास, मोहम्मद अजम, मोहम्मद इलियास, मुजाफर और एक आदमी, टोटल पांच आदमियों को गिरफ्तार कर लिया गया है और पूरे फर्दर जो आगे की जो कार्रवाई है वो हम करेंगे। क्या-क्या माल है सुमा? उसमें एक लारी जिसका कीमत है करीब 20 लाख और 80 बॉक्स फर्टिलाइजर्स और 10 जो झूला रहता है बच्चों का वो झूला और कुछ राशन आइटम्स ये सब उसमें से बरामद किया। थैंक यू सर। बेले नमदू लोकल ट्रांसपोर्ट सर गंजनली शापूर मत जेवरी सप्लाई मातीव ನಾವು ದೇದಿ ಗಾಡಿ ಏನದ ರಾತ್ರಿ 10 ಗಂಟೆಗೆ ತುಂಬ್ತೀವಿ ಸರ್, ಒಯ್ದು ಗಂಜನೆಗೆ ಹಸ್ತೀವಿ ನಾವು ಗಾಡಿ ಒಯ್ದು ಬೆಳಿಗ್ಗೆ ನಮ್ಮ ಡ್ರೈವರ್ಗಳು ಏನದ 4:30 ಅವ್ರ ಟೈಮ್ ಹೆಂಗೆ ಹೆಂಗೆ ಎಚ್ಚರ ಆಗ್ತದೆ ತೊಗೊಂಡು ಬೆಳಿಗ್ಗೆ ಹೋಗ್ತಾರೆ ರೀ ಅವರು। ನಮ್ಮ ಡ್ರೈವರ್ ಏನದ ಬೆಳಿಗ್ಗೆ 5 ಗಂಟೆಗೆ ಗಂಜನೆ ಗಾಡಿ ತೊಗೊಂಡು ಹೊಂಟಿದ್ದೇನೆ ರೀ ಅವ ಎಲ್ಲಿಗೆ? ಇದು ಶಾಪೂರ್ ಹೊಂಟಿದ್ದ ರೀ, ಶಾಪೂರ್ ಹೋಗೋ ಟೈಮ್ ಇನ್ನು ನಾಗನಹಳ್ಳಿ ಕ್ರಾಸ್ ಹತ್ರ ಅವನಿಗೆ ಹೊಡೆದ ರೀ ಸರ್, ಹೊಡೆದು ಅವನಿಗೆ ಕೇಳ್ಬೇಕಟ್ರಿ ಪೂರ। ಆಮ್ಯಾಗ ಏನದ ಇವ ಡ್ರೈವರ್ನಾಗ ಆಗಿಂದಾಗ ಫೋನ್ ಹಚ್ಚಾನ ರೀ, ನಾವು ಸ್ಪಾಟಿಗೆ ಬಂದಿನಿ ಸರ್, ಹಳ್ಳಿ ಒಂದು 15 ನಿಮಿಷ ಸ್ಪಾಟಿಗೆ ಬಂದೀವಿ ರೀ। ಬಂದರು ಏನಾಗ್ಯದ್ರಿ ಅಲ್ಲಿ ಬರೋದಕ್ಕೆ ಗಾಡಿ ಏನದ ನಾವು ಈ ಕಡೆ ಜೇವರ್ಗಿ ಹೋಗಿರ್ಬೋದು ಅಥವಾ ಅಫ್ಜಲ್ಪುರ್ ಹೋಗಿರ್ಬೋದು ಅಥವಾ ಹುಮ್ನಾ ಈ ರೂಟ್ ಹೋಗಿರ್ಬೇಕಂತ ಆ ರೂಟಿಗೆ ನಾವು ಹೋಗೀವಿ। ಬಟ್ ಅವ್ರೇನದ ಈ ಕಡೆ ನಾಗನಹಳ್ಳಿ ಕ್ರಾಸ್ ಅಂತ ಒಳಗಿಂದ ಸೀದಾ ನಾಗನಹಳ್ಳಿ ಕ್ರಾಸು ಶಹಾಬಾದು ಮರ್ತೂರು ಚಿತ್ತಾಪುರ ತಕ್ಕ ಗಾಡಿ ನಮ್ಗೆ ಪಂಪ್ಗಳಲ್ಲಿ ಚೆಕ್ ಮಾಡಿದ್ರೆ ಸಿಕ್ಕಿದ್ರಿ, ಚಿತ್ತಾಪುರ್ನಿಂದ ಗಾಡಿ ಸಿಕ್ಕಿಲ್ಲ। ಮಾರನೇ ದಿನ ಬೆಳಿಗ್ಗೆ 5:30 ಗಂಟೆಗೆ ನಿಪ್ಪಾಣಿ ಹತ್ರ ಗಾಡಿ ಬಿದ್ದಿದ್ದಾರೆ, ಎಂಟಿ ಗಾಡಿ ಮಾಲಿಲ್ಲ ಗಾಡಿಯಲ್ಲಿ। ಒಂದು ಓನರ್ ಏನದ ನಮಗೆ ಫೋನ್ ಮಾಡಿ ಗಾಡಿ ನಂಬರ್ ಆಯ್ತು, ಅಲ್ಲಿ ಏನದ ಗಾಡಿ ಬಿದ್ದದ ಅಲ್ಲಿ ಗಾಡಿ ತೊಗೊಂಬಂದೇವ್ರಿ ಇಲ್ಲಿ ಸರ್। ಯೂನಿವರ್ಸಿಟಿ ಪೊಲೀಸ್ ಕೇಸ್ ಆಗಿತ್ತು ಸರ್, ನಮ್ಮ ಅರುಣ್ ಸರ್ ಅವರು ನಮ್ಗೆ ದೊಡ್ಡ ಹೆಲ್ಪ್ ಮಾಡಿದ್ದಾರೆ ನಮ್ಮ ಜೀವನಕ್ಕೆ। ಕೇಸ್ ಮಾಡಿದ್ರಿ ಎಷ್ಟು ದಿನ ಆದ್ಮೇಲೆ ಪತ್ತೆ ಆಯ್ತು? ಅವತ್ತೇ ಕೇಸ್ ಮಾಡಿ, ಅವತ್ತೇ ಕೇಸ್ ಮಾಡಿ ಸರ್, 30 ಅಮಾಸಿ ದಿನ ರೀ, ಹೌದು ಅಮಾಸಿ ರೀ, ಅಮಾಸಿ ದಿನ ಅವತ್ತು ನೈಟ್ ಕೇಸ್ ಆಗಿದ್ರಿ। ಬಟ್ ಇವತ್ತಿಗೆ 34-35 ದಿನ ಆಯ್ತು ಸರ್, ಸಾಲ್ವ್ ಮಾಡಿ ಕೊಟ್ಟರು ಸರ್, ಎಲ್ಲ ವಿತ್ ಮೆಟೀರಿಯಲ್ ಸಿಕ್ಕಿದೆ ಸರ್, ಗಾಡಿ ಎಲ್ಲ ಎಲ್ಲ ಒಟ್ಟು ಗಾಡಿ ಮಾಲ್ ಸಿಕ್ಕಿದ್ರಿ, ಒಟ್ಟು ಮಾಲ್ ಸಿಕ್ಕಿದ್ರಿ, ಒಂದೇ ಒಂದು 3-4 ಬ್ಯಾಗ್ ದಾಲ್ ಬ್ಯಾಗ್ನಲ್ಲಿ ಒಂದು 3-4 ಬ್ಯಾಗ್ ಇಲ್ಲರಿ, ಅಷ್ಟೇ ಮತ್ತೇನಿಲ್ಲ ಸರ್, ಎಲ್ಲ ಸಿಕ್ಕಿದೆ। ಟೋಟಲ್ 18 ಲಕ್ಷ ರೂಪಾಯಿ ಮಾಲ ಇತ್ತು ಸರ್, ಆಮ್ಯಾಗ ಏನದ ಗಾಡಿ ಏನದ ಗಾಡಿ ಹಿಡಿದು 22 ಲಕ್ಷ ಮಾಡಿ ಎಫ್ ಐ ಆರ್ ಮಾಡಿದ್ದೇವೆ ಸರ್, ಗಾಡಿ ಅವತ್ತು ಸಿಕ್ತಿರಿ, 18 ಲಕ್ಷ ಮಾಲ್ದಾಗ ಎಲ್ಲ ಸಿಕ್ಕಿದೆ ಸರ್, ಇನ್ನೊಂದು 50-60 ರೂಪಾಯಿ ಮಾಲ್ ಸಿಗಬೇಕು। ಏನು ಹೇಳ್ತೀರಿ ಪೊಲೀಸರ ಕೆಲಸಕ್ಕೆ? ಪೊಲೀಸರ ಕೆಲಸ ಚೆನ್ನಾಗೇ ಸರ್, ನನ್ನ ಜೀವನ ಉಳಿಸಿದ್ದಾರೆ ಸರ್, ಇಲ್ಲಾಂದ್ರೆ ಲಾರಿ ಮಾಡ್ಕೊಂಡು ನಾ ಬರ್ಬೋದಾಗಿ ಹೋಗ್ತಿದ್ದೆ ಸರ್। ನಮ್ಮ ಅರುಣ್ ಸರ್ ಮತ್ತು ಅವ್ರ ಟೀಮ್ ವರ್ಕಿಗೆ ಒಂದು ದೊಡ್ಡ ಜೀವನ ಸರ್, ಶಿವಾನಂದ ಜೀವರಿಗೆ ಅಂತೇಳಿ ಸರ್, ನೀವು ಬರ್ರಿ ಗಾಡಿ This video is sponsored by Mahalakshmi Jewelers, United Hospital, KBN University, Shine Group of Institution, Fine Art Designer, Chulbu Lighting and Furniture, SR Continental Hotel.